ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಪ್ರಿಯ ಕನ್ನಡ ಕ್ಲಾಸಸ್ಗೆ ಸ್ವಾಗತ. ಇಷ್ಟು ದಿನ ದಸರಾ ರಜೆಲ್ಲ ತುಂಬ ಎಂಜಾಯ್ ಮಾಡಿದ್ದೀರಾ, ಹಬ್ಬ ಮಾಡಿದ್ದೀರಾ, ಚೆನ್ನಾಗಿ ಊಟ ಮಾಡಿದ್ದೀರಾ, ಆರಾಮಾಗಿ ಫುಲ್ ಓಡಾಡ್ಕೊಂಡು ಮಸ್ತ್ ಮಜೆ ಮಾಡಿದ್ದೀರಾ. ಈಗ ಮತ್ತೆ ಶಾಲೆಗಳು ಪ್ರಾರಂಭ ಆಗಿದೆ. ಮೊದಲನೇ ಸೆಮಿಸ್ಟರ್ ಮುಗಿಯಿತು, ಹಾಗೆ ಅದರ ರಿಸಲ್ಟ್ ಕೂಡ ಬಂದಾಯಿತು. ಈಗ ಎರಡನೇ ಸೆಮಿಸ್ಟರ್ ಆರಂಭ ಆಗ್ತಾ ಇದೆ. ಹಾಗಾಗಿ ಈಗ ನಾವು ಮತ್ತೆ ತರಗತಿಗಳನ್ನ ಪ್ರಾರಂಭ ಮಾಡೋಣ. ಕನ್ನಡ ಭಾಗ ಎರಡರಲ್ಲಿ ಬರ್ತಕ್ಕಂಥ ಮೊದಲನೇ ಗದ್ಯವಾದ ಅಂದ್ರೆ ಎರಡನೇ ಸೆಮಿಸ್ಟರ್ನಲ್ಲಿ ಇರ್ತಕ್ಕಂಥ ಐದನೇ ಗದ್ಯೆ. ಈಗಾಗಲೇ ಪ್ರಥಮ ಸೆಮಿಸ್ಟರ್ನಲ್ಲಿ ನೀವು ನಾಲ್ಕು ಗದ್ಯಗಳನ್ನ ಅಧ್ಯಯನ ಮಾಡಿದ್ದೀರಿ, ಈಗ ಐದನೇ ಗದ್ಯವನ್ನು ನೀವು ಓದ್ತಾ ಇದ್ದೀರಿ. ಈ ಐದನೇ ಗದ್ಯೆ ಯಾವುದಪ್ಪ ಅಂತಂದ್ರೆ ಧನ್ಯವಾದ ಹೇಳಿದ ಕೊಕ್ಕರೆ. ಈ ಧನ್ಯವಾದ ಹೇಳಿರ್ತಕ್ಕಂಥ ಒಂದು ಕೊಕ್ಕರೆ ಅಂತಕ್ಕಂಥ ಒಂದು ಗದ್ಯನ ರಚನೆ ಮಾಡಿರೋರು ಈ ಒಂದು ಗದ್ಯದ ಲೇಖಕಿ ಡಾಕ್ಟರ್ ಅನುಪಮ ನಿರಂಜನ್. ಡಾಕ್ಟರ್ ಅನುಪಮ ನಿರಂಜನ್ ಅವರ ಒಂದು ಪರಿಚಯ ಮಾಡ್ಕೊಳ್ಳೋದು ತುಂಬಾ ಅಗತ್ಯ ಅಲ್ವಾ? ಲೇಖಕಿಯ ಪರಿಚಯ ಮಾಡ್ಕೊಳ್ಳುವ ಮೊದಲು ಕೊಕ್ಕರೆ ಅಂದ ತಕ್ಷಣ ನನಗೆ ನಾನ್ ಚಿಕ್ಕ ವಯಸ್ಸಲ್ಲಿ ಕಲ್ತಿರ್ತಕ್ಕಂತ ಒಂದು ಪ್ರಾಸಗೀತೆ ನೆನಪಿಗೆ ಬಂತು. ಆ ಪ್ರಾಸಗೀತೆ ಯಾವುದು ಅಂದ್ರೆ, ಕೊಕ್ಕರೆ ಕೊಕ್ಕರೆ ನೀನು ನನಗೆ ಸಿಕ್ಕರೆ, ಬಾಯಿ ತೆರೆದು ನಕ್ಕರೆ ಹಾಕುವೆ ಸಕ್ಕರೆ. ಇಲ್ಲಿ ನೋಡಿ, ಕೊಕ್ಕರೆ ಸಿಕ್ಕರೆ ನಕ್ಕರೆ ಸಕ್ಕರೆ ಇವೆಲ್ಲವುಗಳು ಏನು? ಪ್ರಾಸಪದಗಳು. ನಿಮ್ಗೆ ಇದೇ ರೀತಿಯಾದ ಇನ್ನೂ ಯಾವ್ದಾದ್ರು ಪ್ರಾಸಪದಗಳು ಅಥವಾ ಪ್ರಾಸಗೀತೆಗಳು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ, ಸರಿನಾ? ಹಾಗಾದ್ರೆ ನಾವು ಇವಾಗ ಏನ್ ಮಾಡೋಣ, ಈ ಒಂದು ಗದ್ಯದ ಲೇಖಕಿಯ ಒಂದು ಪರಿಚಯನ ಮಾಡ್ಕೊಳ್ಳೋಣ. ಲೇಖಕಿಯ ಹೆಸರು ಏನೇಳಿ? ಡಾಕ್ಟರ್ ಅನುಪಮ ನಿರಂಜನ್. ಡಾಕ್ಟರ್ ಅನುಪಮ ನಿರಂಜನ್ ಅವರ ಒಂದು ಭಾವಚಿತ್ರನ ಇಲ್ಲಿ ನೋಡ್ ತೋರಿಸ್ತಾ ಇದ್ದೀನಿ, ನೋಡ್ತಾ ಹೋಗಿ. ಡಾಕ್ಟರ್ ಅನುಪಮ ನಿರಂಜನ್ ಅವರು 1934ರಲ್ಲಿ ಮೇ 17ರಂದು ಎಲ್ಲಿ ಜನಿಸ್ತಾರೆ? ತೀರ್ಥಹಳ್ಳಿ ಎಂತಕ್ಕಂಥ ಒಂದು ಊರಿನಲ್ಲಿ ಜನಿಸ್ತಾರೆ. ಇವರಿಗೆ ಅಂದ್ರೆ ಅನುಪಮ ಅವರಿಗೆ ಅವರ ತಂದೆ ತಾಯಿಗಳು ಇಟ್ಟಿರ್ತಕ್ಕಂಥ ಹೆಸರು ಯಾವುದು ಅಂದ್ರೆ ಅದು ವೆಂಕಟ ಲಕ್ಷ್ಮಿ. ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವುದರ ಜೊತೆಗೆ ಇವರು ಏನ್ ಮಾಡ್ತಾರೆ, ಕನ್ನಡ ಸಾಹಿತ್ಯದಲ್ಲೂ ಕೂಡ ಅನೇಕ ಹೆಸರನ್ನ ಮಾಡ್ತಾರೆ. ಹಾಗಾಗಿ ಇವರು ಒಬ್ಬ ಹೆಸರಾಂತ, ತುಂಬಾ ಜನಪ್ರಿಯತೆಯನ್ನು ಹೊಂದಿರತಕ್ಕಂತ ಲೇಖಕಿ. ಇವರು ಹಲವಾರು ಕೃತಿಗಳನ್ನು ಕೂಡ ರಚನೆ ಮಾಡ್ತಾರೆ. ಅವರು ರಚಿಸಿರ್ತಕ್ಕಂತ ಕೆಲವೊಂದು ಕೃತಿಗಳು ಇಲ್ಲಿದ್ದಾವೆ ನೋಡಿ, ಕೇಳು ಕಿಶೋರಿ ಹಾಗೂ ತಾಯಿ ಮಗು, ಅನಂತ ಗೀತ, ಶ್ವೇತಾಂಬರಿ, ಹಿಮದ ಹೂ, ಹಾಳ, ದಿಟ್ಟೆ ಮೊದಲಾದವುಗಳು ಇವರು ರಚಿಸಿರ್ತಕ್ಕಂತ ಕೃತಿಗಳಾಗಿವೆ, ಸರಿನಾ? ಇವರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿದಾವೆ. ಹಾಗೆ ತುಂಬಾ ಕಾರ್ಯಕ್ರಮಗಳಲ್ಲಿ ಇವರು ಅಧ್ಯಕ್ಷತೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅವರಿಗೆ ಸಂದಿರ್ತಕ್ಕಂತ ಪ್ರಶಸ್ತಿಗಳು ಯಾವ್ಯಾವ ಅಂದ್ರೆ, ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ. ಹಾಗೆ ಕಾಸರಗೋಡು ಮಹಿಳಾ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರಾಗಿರ್ತಾರೆ. ಜೊತೆಗೆ ಮುಂಬೈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ವಹಿಸಿರ್ತಾರೆ. ಹಾಗೆ ಇನ್ನು ಹಲವಾರು ಪ್ರಶಸ್ತಿಗಳು, ಪುರಸ್ಕಾರಗಳು, ಗೌರವಗಳು ಡಾಕ್ಟರ್ ಅನುಪಮ ನಿರಂಜನ್ ಅವರಿಗೆ ಲಭಿಸಿವೆ. ಇಷ್ಟೆಲ್ಲ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದುಕೊಂಡಿರ್ತಕ್ಕಂಥ ಡಾಕ್ಟರ್ ಅನುಪಮ ನಿರಂಜನ್ ಅವರು ಧನ್ಯವಾದ ಹೇಳಿದ ಕೊಕ್ಕರೆ ಅಂತಕ್ಕಂಥ ಒಂದು ಗದ್ಯದ ಲೇಖಕರಾಗಿದ್ದಾರೆ. ಈ ಒಂದು ಗದ್ಯದ ಆಶಯ ಏನಂದ್ರೆ, ನಾವೆಲ್ಲರೂ ಭೂಮಿ ಮೇಲೆ ಜೀವಿಸ್ತಾ ಇದ್ದೀವಿ ಅಲ್ವಾ? ಇಲ್ಲಿ ಅನೇಕ ಪ್ರಾಣಿಗಳು, ಪಕ್ಷಿಗಳು, ಜಲಚರಗಳು, ಅನೇಕ ಜೀವಿಗಳು ವಾಸ ಮಾಡ್ತಾ ಇದ್ದಾವೆ. ಅವುಗಳ ಜೊತೆಗೆ ನಾವು ಕೂಡ ವಾಸ ಮಾಡ್ತಾ ಇದ್ದೀವಿ ಅಲ್ವಾ? ಇವುಗಳಲ್ಲಿ ಅತ್ಯಂತ ಬುದ್ಧಿವಂತ ಜೀವಿ ಅಂದ್ರೆ ಅದು ಮನುಷ್ಯ. ಮನುಷ್ಯನಿಗೆ ವಿಶೇಷವಾಗಿ ಚಿಂತನೆ ಮಾಡೋ ಒಂದು ಶಕ್ತಿ ಇದೆ. ನಾವು ಬದುಕಬೇಕು, ಹಾಗೆ ನಮ್ಮ ಜೊತೆ ಬೇರೆಯವ್ರಿಗೂ ಕೂಡ ಬದುಕಲಿಕ್ಕೆ ಬಿಡಬೇಕು. ಇದು ಪ್ರಕೃತಿಯ ಒಂದು ಧರ್ಮ. ನಾವೆಲ್ಲ ಪರೋಪಕಾರ ಮಾಡುತ್ತಾ, ಸಹಕಾರ, ಪ್ರೀತಿ, ಕರುಣೆಯಿಂದ ಮಾನವೀಯತೆಯೊಂದಿಗೆ ಬದುಕಿದರೆ ಆ ಬದುಕಿಗೆ ಒಂದು ಅರ್ಥ ಸಿಗುತ್ತೆ, ಹಾಗೆ ಅದು ಅರ್ಥಪೂರ್ಣ ಬದುಕು ಕೂಡ ಆಗುತ್ತೆ ಅಲ್ವಾ? ನಮ್ಮ ಬದುಕನ್ನು ನಾವು ತಾಳ್ಮೆ ಮತ್ತು ಸಹನೆಯಿಂದ ಸ್ವೀಕರಿಸಬೇಕು. ಆಗ ನಾವು ಬದುಕಿನಲ್ಲಿ ಏನಾಗೋದಕ್ಕೆ ಸಾಧ್ಯ ಆಗುತ್ತೆ, ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ, ಹಾಗೆ ಒಳ್ಳೆ ವ್ಯಕ್ತಿ ಅಂತ ಅನ್ಸ್ಕೊಳ್ಳಕ್ಕೂ ಕೂಡ ಸಾಧ್ಯ ಆಗುತ್ತೆ ಅಲ್ವಾ? ನಿಸ್ವಾರ್ಥತೆಯನ್ನ ಇಟ್ಕೊಂಡು ಜೀವನ ಮಾಡಬೇಕು. ನಾವು ತಾಳ್ಮೆ ಮತ್ತು ಸಹನೆಯಿಂದ ನಮ್ಮ ಬದುಕನ್ನ ಸ್ವೀಕರಿಸಬೇಕು. ಆ ತಾಳ್ಮೆ ಮತ್ತು ಸಹನೆಯಿಂದ ಬದುಕನ್ನ ಸ್ವೀಕರಿಸಿದ್ರೆ, ನಮ್ಮ ಹತ್ರ ಒಳ್ಳೆತನ ಇದ್ರೆ, ಯಾವತ್ತಾದ್ರೂ ಅದು ನಮ್ಮನ್ನ ಕಾಪಾಡುತ್ತೆ. ಒಳ್ಳೆತನಕ್ಕೆ ಫಲ ಸ್ವಲ್ಪ ಲೇಟ್ ಆಗಿ ದೊರಕಿದ್ರೂ ಕೂಡ ಏನಾಗುತ್ತೆ, ಅದು ಒಳ್ಳೆ ರೀತಿಯಾದ ಒಂದು ಫಲನೆ ಇರುತ್ತೆ. ಅಂತಹ ತತ್ವಗಳನ್ನು ಬಿಂಬಿಸತಕ್ಕಂತ ಒಂದು ರಂಜನೀಯವಾದ ಕಥೆಯೇ ಈ ಒಂದು ಧನ್ಯವಾದ ಹೇಳಿದ ಕೊಕ್ಕರೆ. ಈ ಧನ್ಯವಾದ ಹೇಳಿದ ಕೊಕ್ಕರೆ ಅಂತಕ್ಕಂತ ಗದ್ಯದಲ್ಲಿ ಕೊಕ್ಕರೆ ಯಾರಿಗೆ, ಯಾಕೆ ಮತ್ತು ಹೇಗೆ ಧನ್ಯವಾದ ಹೇಳಿತು ಅನ್ನೋದನ್ನ ನಾವು ಈ ಒಂದು ಗದ್ಯದಲ್ಲಿ ನೋಡ್ತಾ ಹೋಗೋಣ, ಸರಿನಾ? ಬನ್ನಿ ಈಗ ಗದ್ಯನ ಆರಂಭಿಸೋಣ. ಗದ್ಯ 5, ಧನ್ಯವಾದ ಹೇಳಿದ ಕೊಕ್ಕರೆ. ಲೇಖಕಿ ಡಾಕ್ಟರ್ ಅನುಪಮ ನಿರಂಜನ್. ಒಂದೂರಿನಲ್ಲಿ ಬಡ ರೈತ ದಂಪತಿಗಳು ಇದ್ದರು. ಅವರಿಗೆ ಹರಿ ಎಂಬ ಮಗನು ಇದ್ದನು.
ಅವನು ಸದ್ಗುಣವುಳ್ಳವನು ಮತ್ತು ಕರುಣಾಳುವು ಆಗಿದ್ದನು. ಒಂದು ದಿನ ಅವನು ಕೊಳವೊಂದರ ಬಳಿ ಹೋಗುತ್ತಿದ್ದಾಗ ಹುಲ್ಲಿನ ಮೇಲೆ ಬಿಳಿ ಕೊಕ್ಕರೆಯೊಂದು ಬಿದ್ದಿತ್ತು. ಅವನು ಕನಿಕರದಿಂದ ಬಾಗಿ ನೋಡಿದಾಗ ಕೊಕ್ಕರೆಯ ಮೈಯೊಳಗೆ ಚುಚ್ಚಿದ್ದ ಬಾಣವೊಂದು ಕಂಡಿತ್ತು. ಹರಿಯು ಮೆಲ್ಲನೆ ಆ ಬಾಣವನ್ನು ಹೊರತೆಗೆದನು. ಗಾಯಕ್ಕೆ ತನಗೆ ತಿಳಿದ ರಸಮೂಲಿಕೆಯನ್ನು ಹಾಕಿದನು. ಕೊಕ್ಕರೆಯ ನೋವು ಕಡಿಮೆಯಾಯಿತು. ಅದು ಆತನಿಗೆ ಮೂರು ಬಾರಿ ತಲೆಬಾಗಿ ನಮಸ್ಕರಿಸಿ ಹೊರಟು ಹೋಯಿತು. ಒಂದೂರಿನಲ್ಲಿ ಇಬ್ರು ದಂಪತಿಗಳಿರ್ತಾರೆ. ದಂಪತಿಗಳಂದ್ರೆ ಗಂಡ ಹೆಂಡತಿ ಇರ್ತಾರೆ. ಅವರಿಗೆ ಹರಿ ಅಂತಕ್ಕಂತ ಒಬ್ಬ ಮಗ ಇರ್ತಾನೆ. ಅವನು ಯಾವ ರೀತಿಯಾದ ಹುಡುಗ ಅಂತಂದ್ರೆ ತುಂಬಾ ಒಳ್ಳೆಯ ಗುಣಗಳನ್ನು ಹೊಂದಿರುವವನು, ಸದ್ಗುಣ ಉಳ್ಳವನು ಅಂದ್ರೆ ಒಳ್ಳೆಯ ಗುಣಗಳನ್ನ ಹೊಂದಿರುವವನು, ಹಾಗೆ ಕರುಣಾಳುವು, ತುಂಬಾ ಕರುಣೆ ಪ್ರೀತಿ ವಾತ್ಸಲ್ಯ ಇರ್ತಕ್ಕಂತ ಹುಡುಗ. ಅವನು ಒಂದು ದಿನ ಏನೋ ಕೊಳದ ಬಳಿ ಹೋಗ್ತಿದ್ದಾಗ ಏನಾಗುತ್ತೆ ಅಂತಂದ್ರೆ ಹುಲ್ಲಿನ ಮೇಲೆ ಪಕ್ಕದಲ್ಲಿ ಕೊಕ್ಕರೆಯೊಂದು ಬಿದ್ದಿತ್ತು. ಎಲ್ರು ಕೊಕ್ಕರೆ ನೋಡಿದಿರಲ್ಲ, ಇಲ್ಲಿ ಚಿತ್ರದಲ್ಲಿ ತೋರಿಸ್ತೀನಿ, ಅದನ್ನ ನೋಡಿ. ಅವನು ಕನಿಕರದಿಂದ ಅಯ್ಯೋ ಇಲ್ಲೊಂದು ಕೊಕ್ಕರೆ ಬಿದ್ದಿದೆಯಲ್ಲ ಪಾಪ, ಅದಕ್ಕೆ ಏನಾಗಿದೆ ಅಂತ ಹೇಳ್ಬಿಟ್ಟು ಕನಿಕರದಿಂದ ಬಾಗಿ ಬಗ್ಬಿಟ್ಟು ಅದನ್ನ ನೋಡ್ತಾನೆ. ಮೈಯೊಳಗೆ ಚುಚ್ಚಿದ ಬಾಣವೊಂದು ಕಂಡಿತು. ಆ ಕೊಕ್ಕರೆಗೆ ಒಂದು ಬಾಣ ಚುಚ್ಚಿರುತ್ತೆ. ಯಾರೋ ಒಬ್ಬ ಬೇಟೆಗಾರ ಬಾಣನ ಹೊಡೆದಿರ್ತಾನೆ, ಆ ಬಾಣ ಬಂದ್ಬಿಟ್ಟು ಏನಾಗಿರುತ್ತೆ, ಕೊಕ್ಕರೆಗೆ ಚುಚ್ಚಿರುತ್ತೆ. ಆಗ ಏನ್ ಮಾಡ್ತಾನೆ ಹರಿ, ಅದನ್ನ ಮೆಲ್ಲನೆ ಆ ಬಾಣನ ಹೊರತೆಗೆದು ತನಗೆ ತಿಳಿದಿರ್ತಕ್ಕಂತ ರಸಮೂಲಿಕೆ, ರಸಮೂಲಿಕೆ ಅಂದ್ರೆ ಗಿಡಗಳಿಂದ ತಯಾರಿಸಿರ್ತಕ್ಕಂತ ಔಷಧಿನ ಅದಕ್ಕೆ ಹಚ್ತಾನೆ. ಆಗ ಏನಾಗುತ್ತೆ, ಕೊಕ್ಕರೆ ವಾಸಿಯಾಗುತ್ತೆ. ವಾಸಿಯಾಗಿದ ಮೇಲೆ ಏನ್ ಮಾಡುತ್ತೆ ಕೊಕ್ಕರೆ, ಮೂರು ಬಾರಿ ತನ್ನ ತಲೆಯನ್ನ ಬಗ್ಗಿಸಿ ಬಗ್ಗಿಸಿ ಅವನಿಗೆ ಏನ್ ಹೇಳುತ್ತೆ, ನಮಸ್ಕಾರ ಮಾಡುತ್ತೆ. ಇಲ್ಲಿ ಕೊಕ್ಕರೆ ಹರಿಗೆ ಯಾಕೆ ಧನ್ಯವಾದ ಹೇಳಿತು ಅಂದ್ರೆ, ಆ ಕೊಕ್ಕರೆಗೆ ಆಗಿರ್ತಕ್ಕಂತ ಗಾಯನ ಹರಿ ತುಂಬಾ ಕರುಣೆಯಿಂದ ಪ್ರೀತಿಯಿಂದ ನಾಜೂಕಾಗಿ ವಾಸಿ ಮಾಡಿರ್ತಾನೆ. ಹಾಗಾಗಿ ಏನ್ ಮಾಡುತ್ತೆ, ಕೊಕ್ಕರೆ ಹರಿಗೆ ಧನ್ಯವಾದನ ಹೇಳುತ್ತೆ ಅಂತು. ನಂತರ ದಿನಗಳು ಕಳೆದವು. ಹರಿಯು ಕೊಕ್ಕರೆಯ ವಿಷಯವನ್ನೇ ಮರೆತು ಬಿಟ್ಟ. ತುಂಬಾ ದಿನ ಆಯ್ತು, ಹರಿ ತಾನು ಮಾಡಿರ್ತಕ್ಕಂಥ ಚಿಕಿತ್ಸೆನ ಮರ್ತೋದ. ಒಂದು ದಿನ ಸುಂದರಿಯಾದ ಹುಡುಗಿಯೊಬ್ಬಳು ಅವನಲ್ಲಿಗೆ ಬಂದು, ನನಗೆ ತಂದೆ ತಾಯಿ ಇಲ್ಲ, ಮುಂದಿನ ಊರಿನಲ್ಲಿ ನನ್ನ ಚಿಕ್ಕಪ್ಪನು ಇದ್ದಾನಂತೆ, ಅವನನ್ನು ಹುಡುಕಿಕೊಂಡು ಹೊರಟಿದ್ದೇನೆ, ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ಇರಲು ಜಾಗ ಕೊಡ್ತೀರಾ ಎಂದು ಕೇಳಿದಳು. ನಂತರ ಏನಾಯ್ತು, ಸ್ವಲ್ಪ ದಿನಗಳಾದ್ಮೇಲೆ ಹರಿ ಎಲ್ಲನೂ ಮರ್ತೋಗಿರ್ತಾನೆ. ಆಗ ಒಂದು ಹುಡುಗಿ, ಸುಂದರವಾದ ಹುಡುಗಿ ಏನ್ ಮಾಡ್ತಾಳೆ, ಹಾಗೆ ದಾರಿ ನಡೀತಾ ನಡೀತಾ ಹರಿ ಇರ್ತಕ್ಕಂತ ಮನೆ ಹತ್ರ ಬರ್ತಾಳೆ. ಬಂದ್ಬಿಟ್ಟು, ನನಗೆ ಅಪ್ಪ ಅಮ್ಮ ಯಾರು ಇಲ್ಲ, ನಾನು ಮುಂದಿನ ಊರಿನಲ್ಲಿ ನಮ್ಮ ಚಿಕ್ಕಪ್ಪ ಇದ್ದಾರೆ, ಅಲ್ಲಿಗೂ ಹೋಗ್ತಾ ಇದ್ದೀನಿ, ಇವತ್ತೊಂದಿನ ರಾತ್ರಿ ನನ್ಗೆ ಇಲ್ಲಿ ಇರ್ಲಿಕ್ಕೆ ಅವಕಾಶ ಕೊಡ್ತೀರಾ, ಸ್ವಲ್ಪ ಜಾಗ ಕೊಡ್ತೀರಾ ಅಂತೇಳಿ ಕೇಳ್ತಾಳೆ. ಆಗ ಏನ್ ಮಾಡ್ತಾರೆ, ಹರಿ ಅಪ್ಪ ಅಮ್ಮ ಮತ್ತು ಹರಿ ಓಕೆ ಪರವಾಗಿಲ್ಲ, ನಮ್ಮ ಮನೇಲಿ ನೀವು ಇರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಯಾಕಂದ್ರೆ ಅವರು ಒಳ್ಳೆಯ ಗುಣಗಳನ್ನ ಹೊಂದಿರೋರು. ಇವಾಗ ರಾತ್ರಿ ಆಗಿದೆ, ಪಾಪ ಎಲ್ಲೋಗ್ತಾಳೆ ಈ ಹುಡುಗಿ ಅಂತ ಹೇಳ್ಬಿಟ್ಟು ಅವರು ಯಾವುದೇ ಯೋಚನೆ ಮಾಡದಿರೆ ಏನ್ ಮಾಡ್ತಾರೆ, ಆ ಹುಡುಗಿಗೆ ಅಲ್ಲಿ ಇರ್ಲಿಕ್ಕೆ ಅವಕಾಶನ ಕೊಡ್ತಾರೆ. ನಂತರ ಏನಾಗುತ್ತೆ ನೋಡಿ, ಇಲ್ಲಿ ಹುಡುಗಿ ರಾತ್ರಿ ಅಡುಗೆ ಮಾಡಲು ರೈತನ ವೃದ್ಧ ಹೆಂಡತಿಗೆ ನೆರವಾದಳು. ಮನೆಯನ್ನು ಗುಡಿಸಿ ಸಾರಿಸಿ ಚೊಕ್ಕಟ ಮಾಡಿದಳು. ಮರುದಿನ ಆ ವೃದ್ಧ ದಂಪತಿಗಳು, ಹುಡುಗಿ ನೀನು ನಮ್ಮಲ್ಲೇ ಇದ್ದು ಬಿಡು, ನಮ್ಮ ಮಗಳ ಹಾಗೆ ನೋಡ್ಕೋತೇವೆ ಎಂದರು. ಹುಡುಗಿಯು ಒಪ್ಪಿ ಅಲ್ಲಿಯೇ ಉಳಿದಳು. ಹರಿಗೆ ಅವಳಲ್ಲಿ ಪ್ರೀತಿ ಹುಟ್ಟಿತು. ಆ ಹುಡುಗಿ ಅವ್ರ ಮನೆಯಲ್ಲಿ ಇದ್ದಿರ್ತಕ್ಕಂತ ಒಂದೇ ರಾತ್ರಿಯಲ್ಲಿ ಅವ್ರ ಅಮ್ಮನ ಅಡಿಗೆಗೆ ಸಹಾಯ ಮಾಡ್ತಾಳೆ, ಮನೆಯನ್ನ ಸ್ವಚ್ಛವಾಗಿ ಇಡ್ತಾಳೆ, ಕ್ಲೀನಾಗಿ ತೊಳಿತಾಳೆ, ಒಂಥರ ಲೌಲವಿಕೆಯಿಂದ ಪ್ರೀತಿ ವಾತ್ಸಲ್ಯದಿಂದ ಇರ್ತಾಳೆ. ಅದನ್ನ ನೋಡಿ ಏನಾಗುತ್ತೆ, ಹರಿ ಅಪ್ಪ ಅಮ್ಮನಿಗೂ ಕೂಡ ಅಯ್ಯೋ ಒಳ್ಳೆ ಹುಡುಗಿ ಅಲ್ವಾ, ಸರಿ ನೀನು ಇಲ್ಲೇ ಇದ್ದು ಬಿಡುದು, ನಾವು ನಿನ್ನ ಮಗಳ ಹಾಗೆ ನೋಡ್ಕೊಳ್ತೀವಿ ಅಂತೇಳಿ ಹೇಳ್ತಾರೆ. ಆಗ ಹುಡುಗಿ ಕೂಡ ಏನ್ ಮಾಡ್ತಾಳೆ, ಒಪ್ಕೊಳ್ತಾಳೆ. ಹೀಗೆ ಸ್ವಲ್ಪ ದಿನಗಳಾದ್ಮೇಲೆ ಏನಾಗುತ್ತೆ, ಹರಿಗೂ ಕೂಡ ಅವಳ ಮೇಲೆ ಪ್ರೀತಿ ಉಂಟಾಗುತ್ತೆ. ಎಷ್ಟು ಒಳ್ಳೆ ಹುಡುಗಿ ಅಲ್ಲ ಅಂತಕ್ಕಂತ ಒಂದು ಕನಿಕರ ಪ್ರೀತಿ ವಾತ್ಸಲ್ಯ ಅವಳ ಮೇಲೆ ಅವರಿಗೆ ಬರು. ಈ ವರ್ಷ ಮಳೆ ಬಾರದುದರಿಂದ ಕ್ಷಾಮ ಬಂತು. ರೈತ ದಂಪತಿಗಳು ಕಷ್ಟದಲ್ಲಿ ತೊಳಲಾಡುತ್ತಿದ್ದಾಗ ಹುಡುಗಿ ಅಂದಳು, ಮೂರು ದಿವಸ ನನ್ನನ್ನು ಒಂದು ಕೊಠಡಿಯಲ್ಲಿ ಬಿಡಿ, ಪಿತಾಂಬರ ನೇಯ್ದು ಕೊಡುತ್ತೀನಿ, ನೀವ್ಯಾರು ಒಳಗೆ ಬರಬಾರದು, ಊಟವನ್ನು ಬಾಗಿಲ ಬಳಿ ಇಟ್ಟರೆ ರಾತ್ರಿಯ ಹೊತ್ತು ಬಂದು ತಿನ್ಕೋತೇನೆ ಅಂತ ಹೇಳ್ತಾಳೆ. ಸರಿನಾ, ಏನಾಗುತ್ತೆ, ಅವ್ರ ಮನೇಲಿ ಇರ್ಬೇಕಾದ್ರೆ ಆ ವರ್ಷದಲ್ಲಿ ಏನಾಗುತ್ತೆ, ಆ ಊರಿಗೆ ಬರಗಾಲ ಬರುತ್ತೆ, ಕ್ಷಾಮ ಅಂದ್ರೆ ಬರಗಾಲ ಬರುತ್ತೆ. ಆಗ ಏನಾಗುತ್ತೆ, ರೈತ ದಂಪತಿಗಳಿಗೆ ತುಂಬಾ ಕಷ್ಟ ಆಗುತ್ತೆ. ಹೊಲ ಬೆಳೆ ಚೆನ್ನಾಗಿ ಬೆಳೆದಿಲ್ಲ ಅಂತಂದ್ರೆ ಅವ್ರ ಊಟಕ್ಕೆ ಉಪಚಾರಕ್ಕೆ ಜೀವನ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತಲ್ಲ, ಹಾಗಾಗಿ ಏನ್ ಮಾಡ್ಬೇಕು ಅಂತ ಹೇಳಿ ಅವ್ರು ತುಂಬಾ ಯೋಚನೆಯಲ್ಲಿ ಇರ್ತಾರೆ. ಅಂತಹ ಸಮಯದಲ್ಲಿ ಆ ಹುಡುಗಿ ಏನ್ ಮಾಡ್ತಾಳೆ, ಅವರಿಗೆ ನನ್ನ ಒಂದು ರೂಮ್ ನಲ್ಲಿ ಮೂರು ದಿನ ಕೂಡಾಕಿ ಅಲ್ಲಿಗೆ ನನಗೆ ಊಟನೆಲ್ಲ ತಂದ್ಕೊಡಿ, ನಾನು ನಿಮಗೆ ಏನ್ ಮಾಡ್ತೀನಿ ಅಂತ ಅಂದ್ರೆ ಪೀತಾಂಬರವನ್ನು ನೈದ್ ಕೊಡ್ತೀನಿ, ನೀವು ಅದನ್ನ ಮಾರ್ಬಿಟ್ಟು ಜೀವನ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ.
ಅಂತೆಯೇ ಹುಡುಗಿ ಕೊಠಡಿಯೊಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಹಾಗಂದ ತಕ್ಷಣ ಸರಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಅಮ್ಮ ಹರಿ ಕೂಡ ಒಪ್ಕೋತಾರೆ. ಆಗ ಏನ್ ಮಾಡ್ತಾಳೆ ಹುಡುಗಿ, ಬಾಗಿಲನ್ನು ಮುಚ್ಕೊಂಡು ಒಳಗಡೆ ಹೋಗ್ತಾಳೆ. ಅವಳ ಆದೇಶದ ಪ್ರಕಾರ ಯಾರೂ ಒಳಗೆ ಹೋಗಲಿಲ್ಲ. ಸರಿ ನೀವು ಬರಬೇಡಿ ಅಂತ ಹೇಳಿದ್ಲಲ್ವಾ, ಹಾಗಾಗಿ ಯಾರು ಕೂಡ ಆ ಒಂದು ಕೊಠಡಿ ಒಳಗಡೆ ಹೋಗೋದಿಲ್ಲ. ಪ್ರತಿದಿನ ರಾತ್ರಿ ಬಾಗಿಲ ಬಳಿ ಅನ್ನ ಸಾರುಗಳ ತಟ್ಟೆಯನ್ನು ಇಡುತ್ತಿದ್ದ ಹರಿ ಬೆಳಗ್ಗೆದ್ದು ಖಾಲಿಯಾದ ತಟ್ಟೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದನು. ಅವರು ಆ ಹುಡುಗಿ ಬಾಗಿಲ ಹಾಕೊಂಡು ಒಳಗಡೆ ಹೋಗಿದ ನಂತರ ನಾನು 3 ದಿನಗಳವರೆಗೆ ಹೊರಗಡೆ ಬರಲ್ಲ, ಪೀತಾಂಬರವನ್ನ ನೇಯ್ಕೊಂಡು ತಗೊಂಡ್ಬರ್ತೀನಿ ಅಂತೇಳಿ ಒಳಗಡೆ ಹೋಗ್ತಾಳೆ. ಅದೇ ಪ್ರಕಾರ ಏನ್ ಮಾಡ್ತಾರೆ, ಇವರು ಕೂಡ ಅವಳ ಒಂದು ಆದೇಶಕ್ಕೆ ಒಪ್ಕೊಳ್ತಾರೆ. ದಿನ ಪ್ರತಿದಿನ ರಾತ್ರಿ ಏನ್ ಮಾಡ್ತಾರೆ, ಅನ್ನ ಸಾಂಬಾರನ ಒಂದ್ ತಟ್ಟೆಲ್ ಹಾಕೊಂಡ್ಬಿಟ್ಟು ಆ ಬಾಗಿಲ ಬಳಿ ಒಯ್ದು ಇಡ್ತಾರೆ. ನಂತರ ಬೆಳಿಗ್ಗೆ ಎದ್ದ ತಕ್ಷಣ ಆ ಒಂದು ಖಾಲಿಯಾದ ತಟ್ಟೆನ ತಗೊಂಡು ಹೋಗ್ತಾರೆ. ಇದೇ ರೀತಿ 3 ದಿನಗಳು ನಡೀತಾ ಹೋಗುತ್ತೆ. 3 ದಿನಗಳ ಬಳಿಕ ಹುಡುಗಿ ಹೊರಬಂದಾಗ ಅವಳ ಕೈಯಲ್ಲಿ ಪೀತಾಂಬರವಿತ್ತು. 3 ದಿನಗಳವರೆಗೆ ಕೊಠಡಿಯಲ್ಲಿ ಕುಳಿತಿರ್ತಕ್ಕಂಥ ಹುಡುಗಿ 3 ದಿನ ಆದ್ಮೇಲೆ ಹೊರಗಡೆ ಬರ್ತಾಳೆ. ಆಗ ಅವಳ ಕೈಯಲ್ಲಿ ಏನಿತ್ತು, ಪೀತಾಂಬರವಿತ್ತು. ನಿಮ್ಮ ಒಂದು ಪುಸ್ತಕದ ಚಿತ್ರಪಟದಲ್ಲಿ ನೋಡಿ, ಇಲ್ಲಿ ಹರಿ ಅಪ್ಪ ಅಮ್ಮ ಮತ್ತು ಹರಿ ಇದ್ದಾರೆ. ಹಾಗೆ ಆ ಹುಡುಗಿ ಪೀತಾಂಬರವನ್ನ ಕೈಯಲ್ಲಿ ಇಟ್ಕೊಂಡು ಕೊಠಡಿಯಿಂದ ಹೊರಗಡೆ ಬಂದು ನಿಂತಿದ್ದಾಳೆ. ಇದನ್ನು ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ ಎಂದಳು ಹುಡುಗಿ. ಅದನ್ನ ತಗೊಂಡ್ ಬಂದ್ಬಿಟ್ಟು ಇದನ್ನ ಹೋಗಿ ಶ್ರೀಮಂತರಿಗೆ ಮಾರಿ ಬನ್ನಿ ಅಂತ ಹೇಳ್ತಾಳೆ. ಹರಿ ಅದನ್ನ ಮಾರಿ ಬರ್ತನು ಕೂಡ. ನಂತರ ಪೀತಾಂಬರಕ್ಕೆ 100 ವರಹಗಳು ಸಿಕ್ಕಿದವು. ಏನ್ ಮಾಡಿದ್ರು, ಆ ಒಂದು ಪೀತಾಂಬರಕ್ಕೆ, ಅವಳು ನೇಯ್ದಿರ್ತಕ್ಕಂಥ ಪೀತಾಂಬರಕ್ಕೆ 100 ಚಿನ್ನದ ನಾಣ್ಯಗಳು ಅವ್ರಿಗೆ ದೊರಕಿದವು. 1 ವರ್ಷ ಅವರೆಲ್ಲ ಸುಖವಾಗಿದ್ದರು. ಮರು ವರ್ಷವೂ ಕ್ಷಾಮ ಬಂತು. ಮತ್ತೆ ಹುಡುಗಿ 3 ದಿನ ಯಾರು ಒಳಗೆ ಬರಬೇಡಿ ಎಂದು ಹೇಳಿ ಕೊಠಡಿಯ ಬಾಗಿಲು ಹಾಕಿಕೊಂಡಳು. ಇದೇ ರೀತಿ ಏನಾಯ್ತು, ಮತ್ತೆ ಮುಂದಿನ ವರ್ಷನೂ ಕೂಡ ಏನಾಯ್ತು, ಮರು ವರ್ಷ ಕೂಡ ಏನಾಯ್ತು, ಕ್ಷಾಮ ಬಂತು ಅಂದ್ರೆ ಬರಗಾಲ ಬಂತು. ಅದೇ ರೀತಿ ಮತ್ತೆ ಏನ್ ಮಾಡಿದ್ಲು ಹುಡುಗಿ, ಕೊಠಡಿಯ ಬಾಗಿಲನ್ನ ಹಾಕೊಂಡು ಮತ್ತೆ 3 ದಿನಗಳವರೆಗೆ ಯಾರು ಒಳಗಡೆ ಬರಬೇಡಿ, ನನಗೆ ಮೊದಲಿನ ತರನೇ ಅನ್ನ ಸಾರು ಅಲ್ಲೇ ಬಾಗಿಲ ಹತ್ರ ಇಡಿ, ನಾನು ತಗೊಂಡು ತಿಂತೇನೆ, ಮತ್ತೆ ನೀವು ಎತ್ಕೊಂಡು ಹೋಗಿ, 3 ದಿನದ ನಂತರ ನಾನೇ ಬರ್ತೀನಿ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ಲು, ಅವಳು ಒಳಗಡೆ ಹೋಗ್ತಾಳೆ. ಸರಿನಾ, ನಂತರ ನೋಡಿ ಏನಾಗುತ್ತೆ. 1 ದಿನ ಕಳೆಯಿತು, 2 ದಿನ ಕಳೆಯಿತು. ಹರಿ ಅವಳನ್ನು ನೋಡದೆ ಇರಲಾರನಾದನು. ಕೊಠಡಿಯೊಳಗೆ ಹುಡುಗಿಯನ್ನು ಕಂಡು ಅವಳಿಗೆ ತನ್ನ ಪ್ರೇಮದ ವಿಷಯವನ್ನು ಹೇಳಬೇಕು ಎಂದುಕೊಂಡನು. ಬಾಗಿಲನ್ನು ನೂಕಿ ಒಳಗೆ ಹೋದನು. ಬಾಗಿಲನ್ನು ಹಾಕೊಂಡು ಒಳಗಡೆ ಹೋದ್ಮೇಲೆ 1 ದಿನ ಆಯ್ತು, 2 ದಿನ ಆಯ್ತು. ಹರಿಗೆ ಏನಾಯ್ತಪ್ಪ ಅಂತಂದ್ರೆ, ಅವಳನ್ನ ನೋಡ್ದಿರ ಇರ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಅವಳ ಮೇಲೆ ಪ್ರೀತಿ ಅವನಿಗೆ ಹೆಚ್ಚಾಗಿತ್ತು. ಹೇಗಾದ್ರೂ ಮಾಡಿ ನಾನು ನನ್ನ ಪ್ರೇಮದ ವಿಷಯವನ್ನ ಆ ಹುಡುಗಿಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ಕುತೂಹಲದಿಂದ ಹೋಗಿ ಆ ಹುಡುಗಿ ಹಾಕೊಂಡಿರ್ತಕ್ಕಂಥ ಕೊಠಡಿಯ ಬಾಗಿಲನ್ನ ತಳ್ಳುತ್ತಾನೆ. ತಳ್ಳಿದಾಗ ಅಲ್ಲಿ ಒಂದು ಆಶ್ಚರ್ಯ ಕಾದಿರುತ್ತೆ. ಆ ಆಶ್ಚರ್ಯ ಏನಂತ ನೋಡಿ, ಇಲ್ಲಿ ಅಲ್ಲಿ ಹುಡುಗಿ ಇರಲಿಲ್ಲ. ಚಿನ್ನ ಬೆಳ್ಳಿ ದಾರಗಳನ್ನು ಕೂಡಿಸಿ ಕೊಕ್ಕರೆಯೊಂದು ಪೀತಾಂಬರವನ್ನು ನೇಯುತ್ತಿತ್ತು. ನೋಡಿ, ಆ ಒಂದು ಕೊಠಡಿ ಒಳಗೆ ಯಾವ ಹುಡುಗಿಯೂ ಕೂಡ ಇರಲಿಲ್ಲ. ಚಿನ್ನದ ದಾರ ಮತ್ತು ಬೆಳ್ಳಿಯ ದಾರಗಳನ್ನ ಹಾಕಿಕೊಂಡು ಒಂದು ಕೊಕ್ಕರೆ ಪೀತಾಂಬರವನ್ನ ನೇಯ್ತಾ ಇತ್ತು, ಅಂದ್ರೆ ಹೆಣಿತಾ ಇತ್ತು. ಅದು ತಾನು ಕಾಪಾಡಿದ ಹಕ್ಕಿ ಎಂಬುದರಲ್ಲಿ ಹರಿಗೆ ಸಂಶಯವಿರಲಿಲ್ಲ. ಕೊಕ್ಕರೆ ಎಂದಿತು, ನಾನು ಬೇಡ ಎಂದು ಹೇಳಿದರೂ ನೀನ್ ಯಾಕೆ ಒಳಗೆ ಬಂದೆ? ಈಗ ಎಲ್ಲ ಹಾಳಾಯಿತಲ್ಲ. ಹರಿ ತಲೆ ತಗ್ಗಿಸಿ ನಿಂತನು. ಆಗ ಏನ್ ಮಾಡುತ್ತೆ, ಆ ಒಂದು ಕೊಕ್ಕರೆ ಬಟ್ಟೆ ನೇಯುವುದನ್ನ ನೋಡಿ, ಪೀತಾಂಬರವನ್ನ ನೇಯತಕ್ಕಂಥದ್ದು ಕೊಕ್ಕರೆನ ನೋಡಿ ಹರಿಗೆ ಅನ್ಸುತ್ತೆ, ಹೇ ಇದು ನಾನು ಕಾಪಾಡಿರ್ತಕ್ಕಂತ ಹಕ್ಕಿ ಅಂತೇಳಿ ಅವನಿಗೆ ಕನ್ಫರ್ಮ್ ಆಗಿ ಗೊತ್ತಾಗ್ಬಿಡುತ್ತೆ. ಆಗ ಆ ಒಂದು ಕೊಕ್ಕರೆ ಹೇಳುತ್ತೆ, ಯಾಕೆ ನೀನು ಒಳಗಡೆ ಬಂದಿ, ನಾನು ಯಾರಿಗೂ ಬರಬೇಡ ಅಂತ ಹೇಳಿದ್ನಲ್ವಾ, ಈಗೆಲ್ಲ ಹಾಳಾಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಆ ಕೊಕ್ಕರೆ ಹೇಳುತ್ತೆ. ಆಗ ಹರಿ ಏನ್ ಮಾಡ್ತಾನೆ, ತಲೆ ತಗ್ಸ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ. ನಿಜ, ಹುಡುಗಿಯಾಗಿದ್ದ ನಾನು ನೀನು ಕಾಪಾಡಿದ ಕೊಕ್ಕರೆಯೇ, ನಿನಗೆ ಉಪಕಾರ ಮಾಡಬೇಕೆಂದು ನಾನು ಹುಡುಗಿಯಾಗಿದ್ದೇನೆ. ನೀನೀಗ ಒಳ ಬರದಿದ್ದರೆ ಪೀತಾಂಬರದೊಂದಿಗೆ ನಾನು ಹುಡುಗಿಯಾಗಿ ಹೊರಬಂದು ನಿನ್ನ ಹೆಂಡತಿಯಾಗುತ್ತಿದ್ದೆ. ನೀನು ಕೊಟ್ಟ ಮಾತಿಗೆ ತಪ್ಪಿದ್ದರಿಂದ ಇನ್ನು ನಾನು ಹುಡುಗಿಯಾಗುವಂತಿಲ್ಲ. ಹೋಗು, ಈಗ ಮುಗಿಯುತ್ತಾ ಬಂದಿರೋ ಪೀತಾಂಬರ ಮಾರು, ನಿಮ್ಮ ಜೀವಮಾನವಿಡೀ ಸಾಕಾಗುವಷ್ಟು ಹಣ ಸಿಗ್ತದೆ ಎನ್ನುತ್ತಾ ಕೊಕ್ಕರೆ ಹಾರಿ ಹೋಯಿತು. ಇಲ್ಲಿ ಹರಿ ತಲೆ ತಗ್ಸ್ಕೊಂಡು ನಿಂತಿರ್ತಾನೆ. ಆಗ ಏನ್ ತಲೆ ತಗ್ಸ್ಕೊಂಡು ನಿಂತಾಗ ಆ ಹುಡುಗಿ ಹೇಳ್ತಾಳೆ, ನಿಜ, ನೀನು ಕಾಪಾಡಿರ್ತಕ್ಕಂಥ ಕೊಕ್ಕರೆನೇ ನಾನು. ನೀನು ನನಗೆ ಸಹಾಯ ಸಹಕಾರ ಮಾಡಿದಕ್ಕೋಸ್ಕರ ನಾನು ಬಂದ್ಬಿಟ್ಟು ನಿಮಗೆ ಸಹಾಯನ ಮಾಡ್ತಾ ಇದ್ದೀನಿ. ನೀನು ಕೊಟ್ಟ ಮಾತಿಗೆ ತಪ್ಪಿರೋದ್ರಿಂದ ಏನಾಗಿದೆ, ಇಲ್ಲಿ ನಾನು ಹುಡುಗಿಯಾಗಲ್ಲರೆ, ನಾನು ಅನ್ಕೊಂಡಿದ್ದೆ ಈಗ ಹುಡುಗಿಯಾಗಿ ಈ ಒಂದು ಪೀತಾಂಬರನ ನೈದು ಹೊರಗಡೆ ಬಂದು ಹುಡುಗಿಯಾಗಿಯೇ ನಿನ್ನನ್ನು ಮದುವೆ ಮಾಡ್ಕೊಂಡು ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ಕೊಟ್ಟ ಮಾತಿಗೆ ತಪ್ಪಿದ್ರಿಂದ ನಾನು ಇನ್ನು ಹುಡುಗಿಯಾಗಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾನು ಎಷ್ಟು ನೈದಿದ್ದೀನೋ ಅಷ್ಟು ಒಂದು ಪೀತಾಂಬರನ ಮಾಡ್ಕೊಂಡ್ಬಿಟ್ಟು ನೀವು ಮುಂದಿನ ಜೀವನ ಮಾಡಿ, ನಿಮ್ಗೆ ಜೀವನಕ್ಕೆ ಸಾಕಾಗಷ್ಟು ಹಣ ಇದರಿಂದ
ದೊರೆಯುತ್ತೆ ಅಂತ ಹೇಳ್ಬಿಟ್ಟು ಆ ಕೊಕ್ಕರೆ ಹಾರಿ ಹೋಗುತ್ತೆ. ಈ ಒಂದು ಗದ್ಯದಿಂದ ನಮ್ಗೆ ಅರ್ಥ ಆಗುತ್ತೆ, ಇಲ್ಲಿ ನಾವು ಯಾರಿಗೆ ಸಹಾಯ ಮಾಡಿರ್ತೀವೋ ಅವರು ಖಂಡಿತವಾಗ್ಲೂ ನಾವು ಮಾಡಿರ್ತಕ್ಕಂಥ ಸಹಾಯಕ್ಕಿಂತ ಹೆಚ್ಚಾಗಿ ನಮ್ಗೆ ಸಹಾಯನ ಮಾಡ್ತಾರೆ. ಜೊತೆಗೆ ಕೊಟ್ಟ ಮಾತನ್ನ ತಪ್ಪಿದಾಗ ನಮಗೆ ಲಾಭಕ್ಕಿಂತ ನಷ್ಟಗಳೇ ಜಾಸ್ತಿ ಅನ್ನೋದು ಕೂಡ ಈ ಒಂದು ಗದ್ಯದಿಂದ ಅರ್ಥ ಆಗುತ್ತೆ. ಇದಿಷ್ಟು ಧನ್ಯವಾದ ಹೇಳಿದ ಕೊಕ್ಕರೆ ಅಂತಕ್ಕಂಥ ಒಂದು ಗದ್ಯದ ವಿವರಣೆ. ಮುಂದಿನ ತರಗತಿಯಲ್ಲಿ ಈ ಗದ್ಯದ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ತೇನೆ. ತರಗತಿ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳೊಂದಿಗೆ ಪ್ರಿಯಾಂಕಾ ಜಿ ಬೀಗುಲ್ಕರ್.